ಸಚಿವರು ಶಾಸಕರು ಸುಮ್ನಾದ್ರು ನಿಲ್ಲದ ಕಾಂಗ್ರೆಸ್ ಅಸಮಾಧಾನ ಎರಡನೇ ಹಂತದ ಲೀಡರ್ಸ್ ಪ್ರತ್ಯೇಕ ಸೀಕ್ರೆಟ್ ಸಭೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನಕ್ಕಾಗಿ ಪಟ್ಟು ಕಾಂಗ್ರೆಸ್ಗೆ ಇಕ್ಕಟ್ಟು ಎಸ್ ಸಿದ್ದರಾಮಯ್ಯ ಸಿಎಂ ಆದ ಮೇಲೆ ಬಹುಶಃ ಇಷ್ಟು ಬೇಗ ಆರಂಭದಲ್ಲೇ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿ ಪತ್ರವನ್ನು ಬರೆದು ವೈರಲ್ ಮಾಡಿ ಮಾಧ್ಯಮಗಳ ಮುಂದೆ ಒಂದೇ ಕಾಂಗ್ರೆಸ್ ಸರ್ಕಾರದ ಮಾನವನ್ನ ಹರಾಜು ಮಾಡಿದ್ರು ಸ್ವತಃ ಕಾಂಗ್ರೆಸ್ ಶಾಸಕರು ಸೊ ಇದೆಲ್ಲ ಆದಮೇಲೆ ಬೇಜಾರಾಗಿ ಸಿದ್ದರಾಮಯ್ಯವರು ಬೈದು ಶಾಸಕಾಂಗ ಪಕ್ಷದ ಕರೆದು ಯಾರೆಲ್ಲ ಪತ್ರ ಬರೆದು ಎಲ್ಲರಿಗೂ ತರಾಟೆಯನ್ನು ತೆಗೆದುಕೊಂಡು ಏನು ರೀ ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ ಕೊನೆಗೆ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರನ್ನು ಕರೆದು ಜಿಲ್ಲಾವಾರು ಸಭೆಯನ್ನು ಮಾಡಿ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ತಹಸೀಲ್ದಾರ್ಗಳ ವರ್ಗಾವಣೆ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಏನು ಬೇಕೋ ಎಲ್ಲ ಅನುಕೂಲ ಮಾಡಿ ಅನುದಾನ ಕೂಡ ಬಿಡುಗಡೆ ಮಾಡಿಬಿಟ್ರು ಅಷ್ಟು ಕ್ವಿಕ್ಕಾಗಿ ಆ್ಯಕ್ಟಿವ್ ಆಗಿಬಿಟ್ರು ಸಿ ಎಂ ಸಿದ್ದರಾಮಯ್ಯವರು ಸೊ ಅಲ್ಲಿಗೆ ಸಚಿವರು ಶಾಸಕರ ಅಸಮಾಧಾನ ಅವ್ರ ನಡುವಿನ ಒಂದು ರೀತಿ ಭಿನ್ನಾಭಿಪ್ರಾಯ ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಅಂತೇನು ಕರಿತೀವಿ ನಮ್ಮ ಶಾಸಕರಿಗೆ ನಮ್ಮ ಸಚಿವರೇ ಬೆಂಬಲ ಇಲ್ಲ ನಮ್ಮ ಮಾತನ್ನು ಸಚಿವರು ಕೇಳ್ತಾ ಇಲ್ಲ ಇವೆಲ್ಲವೂ ಏನೆಲ್ಲ ಅಪಸರ ಇತ್ತು ಅಸಮಾಧಾನ ಇತ್ತು ಎಲ್ಲವನ್ನು ಕೂಡ ಕೂಲ್ ಮಾಡಿಸಿ ಎಲ್ಲರನ್ನ ಕರೆದು ಮಾತುಕತೆ ಮಾಡಿಸಿ ಇತ್ಯರ್ಥ ಮಾಡಿದ್ರು ಸ್ವತಃ ಸಿ ಎಂ ಸಿದ್ದರಾಮಯ್ಯವರು ಇದೀಗ ಓಕೆ ಶಾಸಕರ ಪ್ರಾಬ್ಲಮ್ ಸಾಲ್ವ್ ಆಯಿತು ಸಚಿವರು ಆರಾಮಾಗಿ ಇದ್ದಾರೆ ಕೆಲಸ ಆಗ್ತಾಯಿದೆ ನೆಕ್ಸ್ಟ್ ಏನು ನಿಗಮ ಮಂಡಳಿ ಸೋತವರಿದ್ದಾರೆ ಕಾಂಗ್ರೆಸ್ನಲ್ಲಿ ಸೋತವರು ಇದ್ದಾರೆ ನೂರು ಮೂವತ್ತಾರು ಜನ ಗೆದ್ದಿದರೆ ಉಳಿದಂಥವರು ಸೋತಿದ್ದಾರೆ ಆ ಸೋತವ್ರಿಗೆ ಏನು ಸ್ಥಾನಮಾನ ಕೊಡ್ತೀರಾ ಇದೊಂದು ಜೊತೆಗೆ ಕಳೆದ ಬಾರಿ ಚುನಾವಣೆಗೆ ನಮಗೂ ಕೂಡ ಟಿಕೆಟ್ ಕೊಡಿ ಅಂತ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದರು ಅರ್ಜಿಯನ್ನು ಹಾಕಿದರು ಎರಡು ಲಕ್ಷ ರೂಪಾಯಿ ಕೊಟ್ಟು ಈ ವೇಳೆ ಭಿನ್ನಮತ ಇದ್ದ ಕಡೆ ಕೂರಿಸಿ ಮಾತನಾಡಿ ಒಬ್ಬ ಅಭ್ಯರ್ಥಿಗೆ ಟಿಕೆಟನ್ನು ನೀಡಲಾಗಿತ್ತು ಕೆಲವರು ಗೆದ್ದಿದ್ದಾರೆ ಕೆಲವರು ಸೋತಿದ್ದಾರೆ ಟಿಕೆಟ್ ಮಿಸ್ ಆದವ್ರಿಗೆ ಏನು ಸ್ಥಾನಮಾನ ಕೊಡ್ತೀರಾ ಆಗ ಕೊಟ್ಟಂಥ ಅಶ್ಯೂರೆನ್ಸ್ ಈಗ ಏನು ಬೇಡಿಕೆ ಇತ್ತು ಆಗ ಬೇಡಿಕೆ ಆಗೇನು ಭರವಸೆ ಕೊಟ್ಟಿದ್ದರೆ ಆ ಭರವಸೆಯನ್ನು ಈಡೇರಿಸಿ ಹಾಗಾಗಿ ಶಾಸಕರನ್ನು ಹೊರತುಪಡಿಸಿ ಮಾಜಿ ಶಾಸಕರು ಕೆಲವೊಂದಿಷ್ಟು ಮಾಜಿ ಶಾಸಕರು ಹಾಗೂ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತವರು ಜೊತೆಗೆ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿ ಟಿಕೆಟ್ ಸಿಗದೆ ಟಿಕೆಟ್ ಸಿಗದಿದ್ರು ಕೂಡ ಕಾಂಗ್ರೆಸ್ ಜೊತೆ ಅಭ್ಯರ್ಥಿಗಳ ಜೊತೆ ನಿಂತು ಚುನಾವಣೆ ಮಾಡಿದಂತಹ ಎರಡನೇ ಹಂತದ ನಾಯಕರು ಎಲ್ಲರೂ ಕೂಡ ಈಗ ಫುಲ್ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೀಗಾಗಿನೇ ಸೀಕ್ರೆಟ್ ಸ್ಥಳದಲ್ಲಿ ಈ ಕಾಂಗ್ರೆಸ್ನ ಎರಡನೇ ಹಂತದ ನಾಯಕರು ಸಭೆಯನ್ನು ಮಾಡಿದರೆ ಬೇಗ ನಿಗಮ ಮಂಡಳಿಗಳಾಗೆ ಆಯ್ಕೆ ಮಾಡಬೇಕು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಬೇಕು ಕರ್ನಾಟಕ ಅಂದರೆ ರಾಜ್ಯ ಸರ್ಕಾರದ ಹಿಡಿದಲ್ಲಿ ಸುಮಾರು ಎಂಬತ್ತೈದರಿಂದ ನೂರು ನಿಗಮ ಮಂಡಳಿಗಳು ಇದ್ದಾವೆ ಇದರಲ್ಲಿ ಪ್ರಮುಖವಾಗಿ ಒಂದು ನಲವತ್ತು ನಿಗಮ ಮಂಡಳಿಗಳಿಗೆ ತುಂಬ ಒಳ್ಳೆ ಆದಾಯ ಬರುವಂತಹ ನಿಗಮ ಮಂಡಳಿಗಳು ಕೂಡ ಇದ್ದಾವೆ ಒಟ್ಟಿನಲ್ಲಿ ಒಂದು ನೂರು ನಿಗಮ ಮಂಡಳಿಗಳು ಸರ್ಕಾರದ ಅಧೀನಕ್ಕೆ ಒಳಪಡುತ್ತವೆ ಸೊ ಈ ಒಂದು ನಿಗಮ ಮಂಡಳಿಗಳಿಗೆ ನಮಗೆ ಅವಕಾಶ ಕೊಡಬೇಕು ಇದ್ದೀವಿ ಚುನಾವಣೆ ಟಿಕೆಟ್ ಮಿಸ್ ಆದವರಿದ್ದೀವಿ ಮಾಜಿ ಶಾಸಕರಿದ್ದೀವಿ ಸೊ ನಮಗೆ ಅವಕಾಶವನ್ನು ಕೊಡಬೇಕು ಮತ್ತು ಶಾಸಕರಿಗೆ ಮಣೆ ಹಾಕೋದು ಬೇಡ ಅನ್ನೋದು ಎರಡನೇ ಹಂತದ ನಾಯಕರ ಒತ್ತಾಯ ಹೀಗಾಗಿ ಎಲ್ಲರೂ ಸಭೆಯನ್ನು ಸೇರಿ ತಮ್ಮ ಮನವಿಯನ್ನು ಇಡ್ತಾ ಇದ್ದಾರೆ ಜೊತೆಗೆ ಇದೇ ಆಗಸ್ಟ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಸುರ್ಜೇವಾಲಾ ಬೆಂಗಳೂರಿಗೆ ಇದ್ದಾರೆ ಎರಡು ದಿನಗಳ ಕಾಲ ಈ ನಿಗಮ ಮಂಡಳಿ ವಿಚಾರವಾಗಿ ಚರ್ಚೆಯನ್ನು ಸಭೆಯನ್ನು ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಸಭೆಯನ್ನು ನಡೆಸಿ ಯಾರಿಗೆ ನಿಗಮ ಮಂಡಳಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬಹುದು ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೆವೆಂಟಿ ಮತ್ತು ತರ್ಟಿ ಅನುಪಾತದಲ್ಲಿ ರೇಷಿಯೋದಲ್ಲಿ ನಿಗಮ ಮಂಡಳಿಯನ್ನು ಹಂಚೋದಕ್ಕೆ ಅವರು ಒಂದು ಸೂತ್ರವನ್ನು ರೆಡಿ ಮಾಡಿದ್ದಾರೆ ಮೂವತ್ತು ಪರ್ಸೆಂಟು ಶಾಸಕರಿಗೆ ಕೊಡೋಣ ಇನ್ನು ಸೆವೆಂಟಿ ಪರ್ಸೆಂಟ್ ಪಕ್ಷಕ್ಕಾಗಿ ದುಡ್ದವರು ಕೆಲವೊಂದಿಷ್ಟು ಸೋತಂತಹ ನಾಯಕರು ಮಾಜಿ ಶಾಸಕರು ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳ ಯಾರಿದ್ದರು ಅವ್ರಿಗೇನು ಟಿಕೆಟ್ ಮಿಸ್ ಆಗಿದೆ ಅವರಿಗೆ ನಾವು ಅವಕಾಶ ಮಾಡಿಕೊಡೋಣ ಸೆವೆಂಟಿ ಪರ್ಸೆಂಟ್ ಆಗ ಮುಂದಿನ ಲೋಕಸಭಾ ಚುನಾವಣೆ ಆಗಿರ್ಬೋದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು ಅಥವಾ ಬಿ ಬಿ ಎಂ ಪಿ ಚುನಾವಣೆ ಆಗಿರ್ಬೋದು ಇದಕ್ಕೆ ಲಾಭ ಆಗಬಹುದು ಅನ್ನೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸೂತ್ರ ಈ ಸೂತ್ರಕ್ಕೆ ಸುರ್ಜೇವಾಲಾ ಅವರ ಅಂಕಿತ ಆಗಬೇಕಿದೆ ಆಗಸ್ಟ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಬೆಂಗಳೂರಿನಲ್ಲಿ ಎರಡು ದಿನಗಳ ಕಾಲ ಸಭೆ ಇದೆ ಸುರ್ಜೇವಾಲಾ ಜೊತೆ ಅಲ್ಲಿ ಈ ಒಂದು ನಿಗಮ ಮಂಡಳಿಗಳ ಸಮಸ್ಯೆ ಇತ್ಯರ್ಥ ಆಗಬಹುದು ಬಟ್ ಕಾಂಗ್ರೆಸ್ಗೆ ಅಷ್ಟು ಸುಲಭ ಅಲ್ಲ ಈ ಒಂದು ವಿಚಾರ ಯಾಕಂದರೆ ಈಗ ಕೆಲವೊಂದಿಷ್ಟು ಶಾಸಕರು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ನಿರೀಕ್ಷೆ ಮಾಡಿದಷ್ಟು ಸ್ಥಾನ ಗೆದ್ದಿದ್ದೀವಿ ಸೊ ಎಲ್ಲರಿಗೂ ಕೂಡ ಸ್ಥಾನಮಾನ ಕೊಡಬೇಕು ಕೊಡೋದು ಒಂದು ದೊಡ್ಡ ಟಾಸ್ಕು ಹಾಗಾಗಿನೇ ಇಲ್ಲಿ ಸೋತವರಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂಥವ್ರು ಇದ್ದಾರೆ ಟಿಕೆಟ್ ಸಿಗದೇ ಇರ್ತಕ್ಕಂಥ ನಾಯಕರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಎಲ್ಲರನ್ನೂ ಕೂಡ ಒಟ್ಟಾಗಿ ಸೇರಿಸ್ಕೊಂಡು ಹೋಗಬೇಕು ಹೋದರೆ ಅವರಿಗೆ ಸ್ಥಾನಮಾನದ ಕೊಡಲೇಬೇಕಾಗುತ್ತೆ ಹಿಂದೆ ಕೊಡೋದ ಭರವಸೆಯನ್ನು ಈಡೇರಿಸಬೇಕಾಗುತ್ತೆ ನೋಡೋಣ ಆಗಸ್ಟ್ ಇಪ್ಪತ್ತೈದು ಇಪ್ಪತ್ತಾರು ಎರಡು ದಿನ ಸಭೆ ಇದೆ ಯಾರಿಗೆ ನಿಗಮ ಮಂಡಳಿಗಳಿಗೆ ಅವಕಾಶ ಸಿಗುತ್ತೆ ಈ ಆಪರೇಷನ್ ಅಸ್ತ ಅಂತ ಏನು ಕರಿತಿದೀವಿ ಆಪರೇಷನ್ ಕಾಂಗ್ರೆಸ್ ಒಂದು ವೇಳೆ ಈ ಎರಡನೇ ಹಂತದ ನಾಯಕರಿಗೆ ಸೂಕ್ತ ಸ್ಥಾನಮಾನ ಸಿಗದೆ ಹೋದರೆ ಸಿ ಟಿ ರವಿ ಹೇಳಿದಂತೆ ಆಪರೇಷನ್ ಕಮಲ ಕೂಡ ಆಗಬಹುದೇನೋ ಮುಂದಿನ ದಿನಗಳಲ್ಲಿ ನೋಡೋಣ ಕಾಂಗ್ರೆಸ್ ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ ಎಲ್ಲ ನಾಯಕರನ್ನು ಹೇಗೆ ಸಮಾಧಾನ ಮಾಡುತ್ತೆ ಅಂತ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ